ನನ್ನ ಹೆಸರು ತನುಜ, ನಂಗೆ 18 ವರ್ಷ. ನಮ್ಮೂರು ಸಿದ್ನಳ್ಳಿ, ಮಧುಗಿರಿ ತಾಲೂಕು, ತುಮಕೂರು ಡಿಸ್ಟಿಕ್. ನನಗೆ ಸ್ಕೋಲಿಯೋಸಿಸ್ ಆಗಿತ್ತು. ಸ್ಕೋಲಿಯೋಸಿಸ್ ಅಂದರೆ ಬೆನ್ನುಮೂಳೆ 120 ಡಿಗ್ರಿ ಕ್ರಾಸ್ ಆಗಿತ್ತು. ನನಗೆ 4-5 ವರ್ಷದಿಂದ ಈ ಪ್ರಾಬ್ಲಮ್ ಇತ್ತು. ಅದರಿಂದ ನನಗೆ ಉಸಿರಾಟದ ತೊಂದರೆ ಆಗ್ತಾ ಇತ್ತು. ದಿನ ದಿನ ಕರ್ವು ಜಾಸ್ತಿ ಆಗ್ತಿರೋದ್ರಿಂದ ನನಗೆ ಜಾಸ್ತಿ ಉಸಿರಾಡೋಕ್ಕೆ ತೊಂದರೆ ಆಗ್ತಾ ಇತ್ತು. ನಾವು ಈ ಥರ ಆಗಿರೋದ್ರಿಂದ ಜಾಸ್ತಿ ಹಾಸ್ಪಿಟ್ಲಲ್ಲೆಲ್ಲ ಓಡಾಡಿದ್ವಿ. ಇದರಿಂದ ಕಾಲಿಗೂ ಪ್ರಾಬ್ಲಮ್ ಆಗ್ಬೋದು, ಜೀವನೇ ಹೋಗ್ಬೋದು ಅಂತ ಹೇಳಿದರು. ನ್ಯೂಸ್ ಪೇಪರಲ್ಲಿ ಒಂದಿನ ಆ್ಯಡ್ ಬಂದಿತ್ತು, ಸ್ಕೋಲಿಯೋಸಿಸ್ದು ರೋಬೋಟಿಕ್ ಸರ್ಜರಿ ಮುಖಾಂತರ ಇದನ್ನು ಸರಿ ಮಾಡ್ಬೋದು ಅಂತ ಹಾಕ್ಸಿದ್ರು. ಅದನ್ನು ಮನೆಯವರೆಲ್ಲ ನೋಡಿ ನಾವು ಮತ್ತೆ ಮಣಿಪಾಲ್ ಹಾಸ್ಪಿಟ್ಲಲ್ಲಿಗೆ ಬಂದ್ವಿ. ವಿದ್ಯಾಧರ್ ಸರ್, ಬಾಲ ಸರ್ ಅವ್ರನ್ನೆಲ್ಲ ಕೇಳಿದ್ವಿ. ಅವರು ಒಳ್ಳೆ ಹಾಸ್ಪಿಟ್ಲಿಗೆ ಬಂದಿದ್ದೀರಾ, ಏನೂ ಆಗಲ್ಲ ಅಂತ ಧೈರ್ಯ ಹೇಳಿದ್ರು. ಮಿಸ್ ತನುಜ ಅನ್ನೋರು ತುಮಕೂರು ಜಿಲ್ಲೆಯ ಸಣ್ಣ ಹಳ್ಳಿಯಿಂದ ಬಂದವರು. ಅವರಿಗೆ ಗೂನುಬೆನ್ನಾಗಿತ್ತು, ತುಂಬಾ ಸಿವಿಯರ್ ಆಗಿತ್ತು. ಮೇಲ್ಗಡೆ ಬೆನ್ನು 168 ಡಿಗ್ರಿ, ಕೆಳಗಡೆ ಬೆನ್ನು 122 ಡಿಗ್ರಿ ಬೆಂಡ್ ಆಗೋಗಿತ್ತು. ಈವನ್ ಎಟ್ ರೆಸ್ಟ್ ಒಂದು 10 ಹೆಜ್ಜೆ ನಡಿಬೇಕಾದ್ರೆ ಅವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಬರೋದು. ಸೊ ಇದೆಲ್ಲ ಆ ಗೂನುಬೆನ್ನು ಹೋಗಿ ನರ ಮತ್ತು ಆ ಲಂಗ್ಸಿನ ಮೇಲೆ ಪ್ರೆಸ್ ಆಗೋದಕ್ಕೆ ಆಗ್ತಾ ಇತ್ತು. ಅವರಿಗೆ ಅದೊಂದೇ ದಾರಿ ಇದ್ದದ್ದು ಏನಂದರೆ ಆ ಸ್ಕ್ರೂ ರಾಡ್ ಹಾಕಿ ಅವರ ಬೆನ್ನು ಮೂಳೆಯನ್ನು ನೇರ ಮಾಡುವಂಥ. ಒಂದು 2 ದಿನ ICUನಲ್ಲಿ ಇಟ್ವಿ ಅಬ್ಸರ್ವೇಷನ್ಗೆ, ಯಾಕಂದರೆ ತುಂಬಾ ಲಂಗ್ಸ್ ಪ್ರಾಬ್ಲಮ್ ಬಿಫೋರ್ ಸರ್ಜರಿ ಇದ್ದದ್ದಕ್ಕಾಗಿ. ಸರ್ಜರಿ ನಂತರ 2 ದಿನದ ನಂತರ ಅವರು ನಡೆದಾಡಿದರು. ಇವಾಗ 1 ತಿಂಗಳಾಯಿತು, ತುಂಬ ಚೆನ್ನಾಗಿ ರಿಕವರಿ ಆಗಿದ್ದಾರೆ, ನಡೀತಾರೆ, ಇಂಡಿಪೆಂಡೆಂಟ್ ಆಗಿದ್ದಾರೆ. ಇನ್ನೊಂದು ತಿಂಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಬೇಕಾದ್ರೆ ಅವ್ರು ಮತ್ತೆ ಸ್ಕೂಲಿಗೆ ಜಾಯ್ನ್ ಆಗಬೇಕು ಅನ್ನೋದು ಆಸೆ ಇಟ್ಕೊಂಡಿದ್ದಾರೆ. ನಾವು ಅವರಿಗೆ ಶುಭವಾಗಲಿ ಎಂದು ಹಾರೈಸ್ತೇವೆ. ಇಂತಹ ಗೂನುಬೆನ್ನು ಸಮಸ್ಯೆಗೆ ನಮ್ಮ ಮಣಿಪಾಲ್ ಕಾಂಪ್ರಹೆನ್ಸಿವ್ ಸ್ಪೈನ್ ಕೇರ್ ಸೆಂಟರ್ನಲ್ಲಿ ತಜ್ಞರಿದ್ದಾರೆ, ಟೆಕ್ನಾಲಜಿ ಇದೆ, ಇನ್ಕ್ಲೂಡಿಂಗ್ ರೋಬೋಟಿಕ್ ಸ್ಪೈನ್ ಸರ್ಜರಿ ಅಂಥೇಳಿ. ಇದರಿಂದ ಏನಾಗುತ್ತೆ ಅಂಥೇಳಿ, ಇಂಥ ಸರ್ಜರಿ ಮಾಡುವಾಗ ಏನು ನರಗಳಿಗೆ ಡ್ಯಾಮೇಜ್ ಆಗುವ ಚಾನ್ಸಸ್ ಇರುತ್ತೋ ಅದನ್ನು ತುಂಬ ಮಿನಿಮಮ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು. ಈಗ ಅದೇನು ಇಲ್ಲ, ಎಲ್ಲ ಕ್ಲೀನಾಗಿ ಆಪ್ರೇಷನ್ ಆಯಿತು. ಸುಮಾರು 8 ಅವರ್ ಆಪ್ರೇಷನ್ ಆಯಿತು. ಸುಮಾರು 8 ಅವರ್ ಆಪ್ರೇಷನ್ ಆಗಿ ಈಚಾಡಿಗೆ ಬಂದಾಗ ನಮಗೆ ಭಯ ಆಗಿತ್ತು. ವಿದ್ಯಾಧರ್ ಸರ್ ಸಕ್ಸಸ್ ಆಗೈತೆ, ಆಪ್ರೇಷನ್ ಸಕ್ಸಸ್ ಆಗೈತೆ, ಹೆದರ್ಕೋಬೇಡ್ರಿ ಅಂತಂದರು. ಅವರಿಗೆ ಧನ್ಯವಾದ. ವಿದ್ಯಾಧರ್ ಸರ್ಗೆ ಮತ್ತು ಹೋಲ್ ಸ್ಪೈನ್ ಟೀಮ್ಗೆ ಥ್ಯಾಂಕ್ ಯು. ಮಣಿಪಾಲ್ ಹಾಸ್ಪಿಟಲ್ ನರ್ಸಸ್ ಎಲ್ಲನೂ ಚೆನ್ನಾಗಿ ನೋಡಿಕೊಂಡ್ರು. ಮಣಿಪಾಲ್ ಹಾಸ್ಪಿಟಲ್ ನರ್ಸಸ್ಗೆ ಮತ್ತು ಮಣಿಪಾಲ್ ಹಾಸ್ಪಿಟಲ್ಗೆ ಥ್ಯಾಂಕ್ ಯು.